ಬ್ರೇಕ್ ನಂತರ ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಿಮಗೇನಾದರೂ ಟ್ಯಾಟೂ ಹಾಕಿಸಬೇಕು ಅನ್ನೋ ಆಸೆ ಇದೆಯಾ? ಆದರೆ ಟ್ಯಾಟೂ ಹಾಕಿಸುವಾಗ ಆಗುವ ನೋವು ನೆನಪನ್ನು ಮಾಡಿಕೊಂಡ್ರೆ ಅಯ್ಯಪ್ಪ ಬೇಡ ಅನ್ಸೋದಂತೂ ನಿಜ. ಡೋಂಟ್ ವರಿ, ನಾವು ನಿಮಗೆ ಫ್ರೀ ಹಾಗೇನೆ ಪೇನ್ಲೆಸ್ ಟ್ಯಾಟೂನ ಹಾಕಿಸ್ತೀವಿ. ಈಗ ಎಲ್ಲಿ ನೋಡಿದ್ರೂ ಟ್ಯಾಟೂ ಟ್ರೆಂಡ್. ಪ್ರಾಣಿ, ಪಕ್ಷಿ, ದೇವರ ಚಿತ್ರ, ಸ್ಲೋಗನ್ಗಳು, ಪ್ರೀತಿಪಾತ್ರರ ಹೆಸರು, ಹೀಗೆ ವೆರೈಟಿ ವೆರೈಟಿ ಟ್ಯಾಟೂಗಳನ್ನ ನೋಡ್ತಿದ್ರೆ ನಾವು ಒಮ್ಮೆ ಟ್ಯಾಟೂ ಹಾಕಿಸ್ಕೊಬೇಕು ಅನ್ಸೋದಂತೂ ನಿಜ. ಆದ್ರೆ ಟ್ಯಾಟೂ ಹಾಕುವಾಗ ನೋವಾಗುತ್ತೆ, ಸಿಕ್ಕಾಪಟ್ಟೆ ದುಬಾರಿ ಬೆಲೆ ಅಂತ ಚಿಂತೆ ಮಾಡಬೇಡಿ. ಯಾಕಂದ್ರೆ ನೀವು ಫ್ರೀಯಾಗಿ ನೋವಿಲ್ಲದೆ ಟ್ಯಾಟೂ ಹಾಕಿಸ್ಕೊಳ್ಬಹುದು. ಗಿರೀಶ್ ಹಲವು ವರ್ಷಗಳಿಂದ ಎಂಜಿ ರಸ್ತೆಯ ಬ್ರಹ್ಮ ಟ್ಯಾಟೂ ಸ್ಟುಡಿಯೋದಲ್ಲಿ ಟ್ಯಾಟೂ ಹಾಕ್ತಿದ್ದಾರೆ. ನೀವು ಮಂಗಳವಾರ ಇಲ್ಲಿಗೆ ಬಂದ್ರೆ ಬಲಗೈಗೆ ಓಂ ಅನ್ನೋ ಟ್ಯಾಟೂವನ್ನ ಫ್ರೀಯಾಗಿ ಹಾಕ್ತಾರೆ. ಉದ್ಯಾನ ನಗರಿಯಲ್ಲಿ ಪೇನ್ಲೆಸ್ ಟ್ಯಾಟೂ ಹಾಕ್ತಿರೋರಲ್ಲಿ ಗಿರೀಶ್ ಮೊದಲಿಗರು. ನಾವಿವಾಗ ಪ್ರತಿ ಮಂಗಳವಾರ ಫ್ರೀಯಾಗಿ ಓಂ ಟ್ಯಾಟೂ ಹಾಕ್ತಾ ಇದೀವಿ. ಸ್ವಲ್ಪ ತುಂಬಾ ವರ್ಷದಿಂದ ಹಾಕೊಂಡ್ ಬರ್ತಾ ಇದೀವಿ ಅದನ್ನ, ಹಾಗಾಗಿ ಅದನ್ನ ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ಎಷ್ಟೊಂದು ಜನ ಟ್ಯಾಟೂ ಹಾಕಿಸ್ಬೇಕು ಅಂತಿರುತ್ತೆ, ಏನು ಹಾಕಿಸ್ಬೇಕು ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಆಮೇಲೆ ಒಂದೊಂದು ಸತಿ ಬರ್ತಾರೆ, ಒಬ್ಬ ಒಂದೊಂದು ಕಡೆ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಹಾಗಾಗಿ ಅವ್ರು ಇಲ್ಲಿ ಬಂದು ಕೇಳಿದಾಗ ನಾವು ಅವ್ರಿಗೆ ಹೇಳ್ತೀವಿ ಈ ಥರ ಫ್ರೀಯಾಗಿ ಓಂ ಟ್ಯಾಟೂ ಹಾಕ್ತಾಯಿದ್ದೀವಿ, ಪ್ರತಿ ಮಂಗಳವಾರ ಹಾಕ್ತಾಯಿದ್ದೀವಿ ಓಂ ಟ್ಯಾಟೂನ. ಸೊ ಯಾರು ಬೇಕಾದವ್ರು ಇಂಟ್ರೆಸ್ಟ್ ಇರೋರು ಬಂದುಬಿಟ್ಟು ಒಂದು ವಾರ ಮುಂಚೆ ರಿಜಿಸ್ಟರ್ ಮಾಡಬೇಕಾಗತ್ತೆ. ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಯಾರೇ ಬಂದರೂ ಅವ್ರಿಗೆ ಹಾಕ್ಕೊಡ್ತೀವಿ. ಅದು ಕೈ ಬಲಭಾಗದ ಕೈ ಮೇಲೆ ಹಾಕ್ತಾಯಿದ್ವಿ, ಫೋರ್ ಆರ್ಮ್ ಮೇಲೆ. ಪೇನ್ಲೆಸ್ ಟ್ಯಾಟೂ ಆಫ್ರಿಕಾದಲ್ಲಿ ಪ್ರಸಿದ್ಧಿ ಪಡೆದಿದೆ. ನೋವಾಗದೆ ಇರೋದ್ರಿಂದ ನಗರದ ಫ್ಯಾಷನ್ ಪ್ರಿಯರು ಕೂಡ ವೆರೈಟಿ ಟ್ಯಾಟೂಗಳನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ಹೌದು, ನಾನು ಬ್ರಹ್ಮ ಟ್ಯಾಟೂ ಸ್ಟುಡಿಯೋನಲ್ಲಿ ಟ್ಯಾಟೂ ಹಾಕಿಸ್ಕೊಂಡೆ. ಅಹಂ ಪ್ರೇಮ ಅಂತ ಟ್ಯಾಟೂ ನಂದು. ಪೇನ್ಲೆಸ್ ಟ್ಯಾಟೂ ಹಾಕ್ತಾರೆ ಅಂತ ಹೇಳಿದರು ಗಿರೀಶ್. ಸೊ ಇಲ್ಲಿ ಬಂದು ಹಾಕಿಸ್ಕೊಂಡೆ. ಪೇನ್ ಏನಾಗಲಿಲ್ಲ, ಏನು ಚೂರು ನೋವಲಿಲ್ಲ. ಟ್ಯಾಟೂ ಹಾಕ್ಸೋ ಆಸೆ ಇದ್ರೆ ಒಮ್ಮೆ ಬ್ರಹ್ಮ ಸ್ಟುಡಿಯೋಗೆ ವಿಸಿಟ್ ಕೊಡಿ. ಬೆಂಗಳೂರಿನಿಂದ ಕ್ಯಾಮ್ರಾಮ್ಯಾನ್ ವೀರೇಶ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಕನ್ನಡದ ಮಹಾನ್ ನಟ ಶಂಕರ್ ನಾಗ್ ಅವರಂತೆ ಅವರ ಅಭಿಮಾನಿಗಳು ಕೂಡ ಕ್ರಿಯಾಶೀಲರೇ. ಬಸವೇಶ್ವರ ನಗರದಲ್ಲಿ ಶಂಕರ್ ಅಭಿಮಾನಿಯೊಬ್ಬರು ಹೊಗ್ಗರಣೆ ಶಂಕರ್ ಅನ್ನೋ ಹೋಟೆಲ್ ಅನ್ನು ತೆರೆದಿದ್ದಾರೆ. ಬನ್ನಿ ಆ ಹೋಟೆಲ್ಗೆ ಒಂದು ವಿಸಿಟ್ ಕೊಡ್ತಾ ನಮ್ಮ ಬೆಂಗಳೂರನ್ನ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ರುಚಿಯಾದ ಶುಚಿಯಾದ ತಿಂಡಿ, ಒಳ್ಳೆ ಊಟ, ಬೆಲೆ ಕಡಿಮೆ, ಇದು ಒಗ್ಗರಣೆ ಶಂಕರ್ ಹೋಟೆಲ್ನ ಸ್ಪೆಷಾಲಿಟಿ. ಇದು ಅಭಿಮಾನಿಯ ಅಭಿಮಾನದ ಹೋಟೆಲ್. ಒಗ್ಗರಣೆ ಶಂಕರ ಹೆಸರೇ ಹೇಳ್ದಂಗೆ ನಾವೆಲ್ಲ ಶಂಕರ್ನಾಗ ಅಭಿಮಾನಿಗಳು. ಸೊ ಶಂಕರ್ನಾಗ ಅವ್ರಿಗೆ ಒಂದು ಟ್ರಿಬ್ಯೂಟ್ ಕೊಡೋಣ ಅಂತ ಹೇಳಿ ಈ ಹೋಟೆಲ್ಗೆ ಒಗ್ಗರಣೆ ಶಂಕರ್ ಅಂತ ಹೆಸರಿಟ್ಟಿದ್ದೀವಿ. ಯಾವುದೇ ಕಸ್ಟಮರ್ ಒಳಗೆ ಬಂದಾಗ ಶಂಕರ್ನಾಗ ಅವರ ಪೂರಾ ಹಿಸ್ಟ್ರಿ ಅಂದರೆ ಅವ್ರ ಹುಟ್ಟಿನಿಂದ ಅವರ ಕೊನೆ ದಿನಗಳವರೆಗೂ ಏನು ಮಾಡಿದ್ದಾರೆ ಕನ್ನಡ ಫಿಲಮ್ ಇಂಡಸ್ಟ್ರಿಗಾಗಲಿ ಅಥವಾ ಕರ್ನಾಟಕದ ಜನತೆಗಾಗಲಿ. ಸೊ ಅವರು ಪೂರಾ ಹಿಸ್ಟ್ರಿ ಕೊಟ್ಟಿದ್ದೀವಿ. ಬರುವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ತಂಡದವರೆಲ್ಲ ಶಂಕರ್ನಾಗ ಅಭಿಮಾನಿಗಳು. ನಮ್ಮ ತಂಡದವರು ಅಂತ ಹೇಳೋದಕ್ಕಿಂತ ಕರ್ನಾಟಕದಲ್ಲಿ ಇರೋ ಎಂಥ ಐ ಮೀನ್ ಎಲ್ಲರೂ ಶಂಕರ್ನಾಗ ಅಭಿಮಾನಿಗಳಾಗಿರೋದ್ರಿಂದ ಒಗ್ಗರಣೆ ಶಂಕರ್ ಅಂತ ಹೇಳಿ ಹೆಸರಿಡಕ್ಕೊಂದು. ಹೋಟೆಲ್ ಪುಟ್ಟದಾಗಿದ್ದರೂ ಇಲ್ಲಿ ಸಿಗೋ ಮಾಹಿತಿ ಅಪಾರ. ಶಂಕರ್ನಾಗ್ ಅವರ ಮೊದಲ ಚಿತ್ರದಿಂದ ಹಿಡಿದು ಕಟ್ಟಕಡೆಯ ಸಿನಿಮಾದ ಇಂಟ್ರೆಸ್ಟಿಂಗ್ ವಿಷಯಗಳು ಇಲ್ಲಿ ಲಭ್ಯ. ತಿನಿಸುಗಳನ್ನು ಸವಿಯುತ್ತಲೇ ಶಂಕರ್ನಾಗ್ ಬಗ್ಗೆ ಓದಬಹುದು. ಇನ್ನೂ ವಿಶೇಷ ಅಂದರೆ ಇಲ್ಲಿರೋ ತಿಂಡಿಗಳೆಲ್ಲ ಸಾಹಿತಿಗಳ ಹೆಸರನ್ನೇ ಹೊಂದಿವೆ. ಕನ್ನಡಿಗರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳಿ ಕವಿಗಳಿಂದ ಆ್ಯಕ್ಟರ್ಸಿಂದ ಹಿಡಿದು ಸ್ಪೋರ್ಟ್ಸ್ಮನ್ ಆ ಥರ ಎಲ್ಲ ಥರದ ಇದರಲ್ಲೂ ನಾವು ಕನ್ನಡಿಗರನ್ನ ಆರಿಸ್ಕೊಂಡು ಅವ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀವಿ. ಎಲ್ಲ ಕವಿಗಳನ್ನ ಜ್ಞಾಪಿಸ್ಕೋಬೇಕು ಅಂತ ಹೇಳಿ ನಾವು ಮೆನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಈಗ ತರಾಸು ತಟ್ಟೆ ಇಡ್ಲಿ ಅಂತ, ಆಮೇಲೆ ಬೀಚಿ ಬಿಸಿಬೇಳೆಬಾತ್ ಅಂತ ಆ ಥರ ವೆರೈಟೀಸ್ ಕೊಡೋಣ ಅಂತ ಹೇಳಿ ನಾವು ಕವಿಗಳನ್ನೂ ಜ್ಞಾಪಿಸ್ಕೊಂಡಾಗುತ್ತೆ ಅಂತ ಹೇಳಿ ಅದ್ರ ಮೆನುಗೆ ಆ ಥರ ಹೆಸರಿಟ್ಟಿದ್ದೀವಿ. ಸಂಪತ್ ಕುಮಾರ್ ಶಂಕರ್ನಾಗ್ ಅವರ ಕಟ್ಟ ಅಭಿಮಾನಿ. ನೆಚ್ಚಿನ ನಟನಿಗಾಗಿ ಏನನ್ನಾದರೂ ಮಾಡಬೇಕು ಅಂದ್ಕೊಂಡಾಗ ಅವರಿಗೆ ಹೊಳೆದಿದ್ದೇ ಈ ಒಗ್ಗರಣೆ ಶಂಕರ್ ಹೋಟೆಲ್. ಒಳ್ಳೆ ಊಟ ಮಾಡ್ತಾ ಒಳ್ಳೆ ತಿಂಡಿ ತಿಂತ ಈ ಹೋಟೆಲ್ನಲ್ಲಿ ಶಂಕರ್ ನಾಗ್ ಅವ್ರ ಬಗ್ಗೆ ಮಾಹಿತಿ ತಿಳ್ಕೊಬೋದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ರೇವನ್ ಪಿ ಜೆ ಊರ್ ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.